ಹಲೋ ಫ್ರೆಂಡ್ಸ್, ಸುದಿನೇಶ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹಿರೇಕಾಯಿಯಿಂದ ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಪನ್ನಿ ಮಾಡೋದು ಹೇಗೆಂತ ನೋಡೋಣ. ಇದು ಅನ್ನದ ಜೊತೆ ಮತ್ತು ರೊಟ್ಟಿ ಮತ್ತು ಚಪಾತಿ ತುಂಬ ಚೆನ್ನಾಗಿರುತ್ತೆ. ಹಿರೇಕಾಯಿ ತೊಗೊಂಡಿದ್ದೀನಿ, ಮೇಲೆ ಸೊಪ್ಪೆ ಇರೋದನ್ನು ತೆಗೆದುಬಿಟ್ಟು ತೊಳೆದ್ಬಿಟ್ಟು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನೊಂದು ಚಿಕ್ಕದಾಗಿರೋ ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊ ನಾನು ಫುಲ್ಲು ಹಣ್ಣಾಗದೇ ಇರೋದು ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಫ್ರೆಂಡ್ಸ್, ಇವಾಗ ನಾನು ಒಂದು ಪ್ಯಾನ್ಗೆ ನಾನು ಒಂದು ಹಾಫ್ ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಹೀರೆಕಾಯಿನ ಹಾಕ್ತಾಯಿದ್ದೀನಿ. ಇವಾಗ ಹೀರೆಕಾಯಿ ನಾನು ಈ ಥರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹೀರೆಕಾಯಿನ ನಾನು ಸ್ವಲ್ಪ ಫ್ರೈ ಮಾಡ್ತೀನಿ. ನಾನು ಒಂದು ಮೀಡಿಯಮ್ ಸೈಜ್ ಇರೋ ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕಿದ್ದೀನಿ. ಹಾಕ್ಬಿಟ್ಟು ನಾನು ಇವಾಗ ಫ್ರೈ ಮಾಡ್ತೀನಿ ಚೆನ್ನಾಗಿ. ಫ್ರೆಂಡ್ಸ್, ಇದು ಚಪಾತಿ ಜೊತೆ ಮತ್ತು ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಒಂದ್ಸಲ, ಖಂಡಿತ ನೀವು ಇಷ್ಟಪಡ್ತೀರ ಇದನ್ನು ರೆಸಿಪಿನ ನೀವು. ಮತ್ತು ನಾನು ಒಂದು ಟೊಮೆಟೊ ನಾನು ಆಗಲೇ ತರಿಸಿದ್ದೀನಿ, ಅದನ್ನು ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ. ಇವಾಗ ನಾನು ಟೊಮೆಟೊನ ಒಂದು 2 ನಿಮಿಷ ಚೆನ್ನಾಗಿ ಹಾಕಿದ್ಮೇಲೆ ಫ್ರೈ ಮಾಡಿದ್ದೀನಿ. ಮತ್ತು ಇವಾಗ ನಾನು ಒಂದು 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ನಿಮ್ಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ನಾನು 8-10 ಬೆಳ್ಳುಳ್ಳಿನ ಹಾಕಿದ್ದೀನಿ. ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನಾನು ಕರಿಬೇವನ್ನು ಹಾಕ್ತಾಯಿದ್ದೀನಿ. ಕರಿಬೇವನ್ನು ಹಾಕ್ಬಿಟ್ಟು ನಾನು ಚೆನ್ನಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಸಿರು ಜಾರಿಗೆ ನಾನು ಟ್ರಾನ್ಸ್ಫರ್ ಮಾಡಿದ್ದೀನಿ. ಮತ್ತು ಒಂದು ಕಡಲೆ ಬೀಜ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿರೋದನ್ನ 1 ಟೇಬಲ್ಸ್ಪೂನ್ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ನಾನು ಹಾಕ್ತಾಯಿದ್ದೀನಿ ಇವಾಗ. ಮತ್ತು 1 ಟೀಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. 1 ಟೀಸ್ಪೂನ್ ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ. ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ನಾನು ನುಣ್ಣಂಗೆ ಗ್ರೈಂಡ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ಚಟ್ನಿ ಮಾಡಿರೋ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್.